ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬಿ ವಿ ಕಾವ್ಯ ಕೆ ಎಲ್ ಇ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾದ ಬಿ ಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಇಂದು ನಾನು ಹತ್ತನೇ ತರಗತಿಯ ಗಣಿತ ಭಾಗವೊಂದು ವಿಷಯದ ಸಮಾಂತರ ಶ್ರೇಣಿಗಳು ಪಾಠದ ಕುರಿತು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತಿದ್ದೇನೆ ನಾವು ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಸೂರ್ಯಕಾಂತಿ ಹೂವಿನ ದಳವಿರಬಹುದು ಜೇನುಗೂಡಿನ ರಂಧ್ರಗಳು ಜೋಳದ ತೆನೆಯಲ್ಲಿರುವಂತಹ ಕಾಳುಗಳು ದೇವದಾರು ವೃಕ್ಷದ ಹಣ್ಣುಗಳು ಮುಂತಾದ ಪ್ರಕೃತಿಯಲ್ಲಿನ ಹಲವು ವಸ್ತುಗಳು ಕೆಲವು ನಿರ್ದಿಷ್ಟ ವಿನ್ಯಾಸಗಳನ್ನು ಹೊಂದಿರುವುದನ್ನು ಗಮನಿಸುತ್ತಿರುತ್ತೇವೆ ನಮ್ಮ ಜೀವನದಲ್ಲಿ ಕಂಡುಬರುವಂತಹ ಕೆಲವು ವಿನ್ಯಾಸಗಳನ್ನು ನಾವೀಗ ಗಮನಿಸೋಣ ರೀನಾ ಉದ್ಯೋಗವೊಂದಕ್ಕೆ ಅರ್ಜಿ ಸಲ್ಲಿಸುವ ಮೂಲಕ ಆಯ್ಕೆಯಾದಳು ಅವಳಿಗೆ ಪ್ರತಿ ತಿಂಗಳು ಎಂಟು ಸಾವಿರ ರೂಪಾಯಿ ಸಂಬಳ ಇರುವ ಹಾಗೂ ಐದುನೂರು ರೂಪಾಯಿ ವಾರ್ಷಿಕ ಬಡ್ತಿ ಇರುವ ಕೆಲಸ ದೊರೆಯಿತು ಅವಳ ಸಂಬಳವು ಒಂದನೇ ಎರಡನೇ ಮೂರನೇ ವರ್ಷಗಳಲ್ಲಿ ಕ್ರಮವಾಗಿ ಎಂಟು ಸಾವಿರ ಎಂಟು ಸಾವಿರದ ಐದುನೂರು ಒಂಬತ್ತು ಸಾವಿರ ಆಗಿದೆ ಒಂದು ಎರಡು ಮೂರು ಏಕಮಾನ ಬಾಹುಗಳ ಅಳತೆಯನ್ನು ಹೊಂದಿರುವಂತಹ ವರ್ಗಗಳಲ್ಲಿರುವ ಏಕಮಾನ ಅಳತೆ ಹೊಂದಿರುವ ವರ್ಗಗಳ ಸಂಖ್ಯೆಯನ್ನು ಈ ಕೆಳಗಿನ ಚಿತ್ರದಲ್ಲಿ ನೀವು ನೋಡಬಹುದು ಈ ಉದಾಹರಣೆಗಳಲ್ಲಿ ನಾವು ಕೆಲವು ವಿನ್ಯಾಸಗಳನ್ನು ಗಮನಿಸಬಹುದು ಕೆಲವು ಸಲ ಒಂದು ಸ್ಥಿರ ಸಂಖ್ಯೆಯನ್ನು ಕೂಡಿಸುವುದರಿಂದ ಮುಂದಿನ ಪದವನ್ನು ಪಡೆದರೆ ಮತ್ತೆ ಕೆಲವು ಸಲ ಒಂದು ಸ್ಥಿರ ಸಂಖ್ಯೆಯಿಂದ ಗುಣಿಸಿದರೆ ಮುಂದಿನ ಅನುಕ್ರಮ ಸಂಖ್ಯೆಗಳನ್ನು ಪಡೆಯುತ್ತೇವೆ ಹಾಗಾಗಿ ನಾವು ಒಂದು ಸಮಾಂತರ ಶ್ರೇಣಿಯನ್ನು ಈ ಕೆಳಗಿನಂತೆ ವ್ಯಾಖ್ಯಾನಿಸಬಹುದು ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿರುವ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ಪಡೆಯುವಂತಹ ಸಂಖ್ಯಾ ಪದ್ಧತಿಯನ್ನು ನಾವು ಸಮಾಂತರ ಶ್ರೇಣಿಗಳು ಎನ್ನಬಹುದು ಸಮಾಂತರ ಶ್ರೇಣಿಗೆ ಕೆಲವು ಉದಾಹರಣೆಗಳನ್ನು ಗಮನಿಸೋಣ ಉದಾಹರಣೆ ಒಂದು ನೂರು ಎಪ್ಪತ್ತು ನಲವತ್ತು ಹತ್ತು ಉದಾಹರಣೆ ಎರಡು ಮೂರು 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 ಉದಾಹರಣೆ ಮೂರು ಐದು ಆರು ಏಳು ಎಂಟು ಈ ಉದಾಹರಣೆಗಳಲ್ಲಿ ಎ ಒನ್ ಎನ್ನುವುದು ಮೊದಲ ಪದ ಎ ಟು ಎರಡನೇ ಪದ ಸಾಮಾನ್ಯ ವ್ಯತ್ಯಾಸವನ್ನು ಗಮನಿಸುವುದರ ಆದರೆ ಮೊದಲ ಉದಾಹರಣೆಯಲ್ಲಿ ನೂರು ಎಪ್ಪತ್ತು ನಲವತ್ತು ಹತ್ತು ಅಂದರೆ ಸಾಮಾನ್ಯ ವ್ಯತ್ಯಾಸ ಒಂದು ಪದದಿಂದ ಇನ್ನೊಂದು ಪದಕ್ಕೆ ಇರುವಂತಹ ಸಾಮಾನ್ಯ ವ್ಯತ್ಯಾಸ ಮೂವತ್ತು ಆಗಿದೆ ಇನ್ನು ಕೆಲವು ಸಾಂಖ್ಯಿಕ ಉದಾಹರಣೆಗಳನ್ನು ಗಮನಿಸೋಣ ಪ್ರತಿ ತಿಂಗಳು ಐವತ್ತು ರೂಪಾಯಿಯಂತೆ ಉಳಿಸುತ್ತಾ ಹೋದರೆ ಹತ್ತು ಕಂತುಗಳಲ್ಲಿ ಒಟ್ಟು ಉಳಿಕೆ ಐವತ್ತು ನೂರು ನೂರೈವತ್ತು ಇನ್ನೂರು ಇನ್ನೂರೈವತ್ತು ಅದೇ ರೀತಿ ಮುಂದುವರೆದು ಹತ್ತು ಕಂತುಗಳಲ್ಲಿ ಐನೂರು ರೂಪಾಯಿಗಳವರೆಗೆ ಉಳಿಸಬಹುದು ಇದು ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ರೂಪದಲ್ಲಿದೆ ಸಮಾಂತರ ಶ್ರೇಣಿಯ ಇನ್ನೂ ಕೆಲವು ಉದಾಹರಣೆಗಳನ್ನು ಗಮನಿಸೋಣ ತ್ರೀ ಬೈ ಟು ಒನ್ ಬೈ ಟು ಮೈನಸ್ ಒನ್ ಬೈ ಟು ಮೈನಸ್ ತ್ರೀ ಬೈ ಟು ಹಾಗೆ ಮುಂದುವರೆದು ಈ ಸಮಾಂತರ ಶ್ರೇಣಿಯ ಮೊದಲ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸ ಡಿಗಳನ್ನು ಕಂಡುಹಿಡಿಯಿರಿ ಎಂದರೆ ಎ ಅನ್ನುವಂಥದ್ದು ಮೊದಲ ಪದ ಅಂದರೆ ತ್ರೀ ಬೈ ಟು ಡಿ ಸಾಮಾನ್ಯ ವ್ಯತ್ಯಾಸ ಎರಡನೇ ಪದ ಮತ್ತು ಒಂದನೇ ಪದಗಳಿಗಿರುವ ವ್ಯತ್ಯಾಸ ಈಕ್ವಲ್ ಟು ಮೈನಸ್ ಒಂದು ಎಕ್ಸಾಂಪಲ್ ಟು ಮೊದಲ ಪದ ಹತ್ತು ಸಾಮಾನ್ಯ ವ್ಯತ್ಯಾಸ ಹತ್ತು ಇರುವಂತಹ ಸಮಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳನ್ನು ಬರೆಯಿರಿ ಉತ್ತರ ಮೊದಲ ಪದ ಹತ್ತು ಸಾಮಾನ್ಯ ವ್ಯತ್ಯಾಸ ಹತ್ತು ಇರುವುದರಿಂದ ಎರಡನೇ ಪದ ಇಪ್ಪತ್ತು ಮೂರನೇ ಪದ ಮೂವತ್ತು ಹಾಗೂ ನಾಲ್ಕನೇ ಪದ ನಲವತ್ತು ಈಗ ಸಮಾಂತರ ಶ್ರೇಣಿಯ ಎನ್ನೇ ಪದವನ್ನು ಕಂಡುಹಿಡಿಯುವ ಸೂತ್ರವನ್ನು ನೋಡೋಣ ಫಾರ್ ಎಕ್ಸಾಂಪಲ್ ಮೊದಲ ಪದ ಎಂಟು ಸಾವಿರ ಸಾಮಾನ್ಯ ವ್ಯತ್ಯಾಸ ಐದುನೂರು ಆದರೆ ಐದನೇ ಪದ ಯಾವುದು ಇದರಲ್ಲಿ ಮೊದಲನೇ ಪದ ಎ ಎಂಟು ಸಾವಿರ ರೂಪಾಯಿ ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ ಐದುನೂರು ಆದರೆ ಮೊದಲ ಐದು ಪದಗಳು ಎಂಟು ಸಾವಿರ ಎಂಟು ಸಾವಿರದ ಐದುನೂರು ಒಂಬತ್ತು ಸಾವಿರ ಒಂಬತ್ತು ಸಾವಿರದ ಐದುನೂರು ಐದನೇ ಪದ ಹತ್ತು ಸಾವಿರ ಈಗ ಈ ಎಕ್ಸಾಂಪಲನ್ನು ಗಮನಿಸಿ ಇದರಲ್ಲಿ ಎ ಟು ಅಂದರೆ ಎರಡನೇ ಪದ ಒಂದನೇ ಪದ ಪ್ಲಸ್ ಸಾಮಾನ್ಯ ವ್ಯತ್ಯಾಸ ಮೂರನೇ ಪದ ಎ ತ್ರೀ ಇಸ್ ಈಕ್ವಲ್ ಟು ಎ ಟು ಪ್ಲಸ್ ಡಿ ಅಂದರೆ ಎರಡನೇ ಪದ ಪ್ಲಸ್ ಸಾಮಾನ್ಯ ವ್ಯತ್ಯಾಸ ಡಿ ನಾಲ್ಕನೇ ಪದವನ್ನು ಗಮನಿಸಿ ಎ ತ್ರೀ ಪ್ಲಸ್ ಡಿ ಅಂದರೆ ಎ ಪ್ಲಸ್ ಟು ಡಿ ಪ್ಲಸ್ ಡಿ ಹೀಗೆಯೇ ಮುಂದುವರೆದು ಎನ್ ಪದಗಳನ್ನು ವೀಕ್ಷಿಸುವುದಾದರೆ ಎ ಎನ್ ಇಸ್ ಈಕ್ವಲ್ ಟು ಎ ಎನ್ ಮೈನಸ್ ಒನ್ ಪ್ಲಸ್ ಡಿ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದಕ್ಕೆ ಸಂಬಂಧಿಸಿದ ಉದಾಹರಣೆಯೊಂದನ್ನು ನೋಡೋಣ ಒಂದು ಸಮಾಂತರ ಶ್ರೇಣಿಯ ಮೂರನೇ ಪದ ಐದು ಮತ್ತು ಏಳನೇ ಪದ ಒಂಬತ್ತು ಆದರೆ ಆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ನಾವೆಲ್ಲ ತಿಳಿದಿರುವ ಹಾಗೆ ಎನ್ನೇ ಪದ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಈ ಈಕ್ವೇಷನ್ನ ಮೂರನೇ ಪದಕ್ಕೆ ಹಾಕಿದ್ರೆ ಎ ತ್ರೀ ಇಸ್ ಈಕ್ವಲ್ ಟು ಎ ಪ್ಲಸ್ ತ್ರೀ ಮೈನಸ್ ಒನ್ ಇಂಟು ಡಿ ಇಸ್ ಈಕ್ವಲ್ ಟು ಫೈವ್ ಎ ಸೆವೆನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸೆವೆನ್ ಮೈನಸ್ ಒನ್ ಇಂಟು ಡಿ ಇಸ್ ಈಕ್ವಲ್ ಟು ನೈನ್ ಈ ಈಕ್ವೇಷನ್ ಒನ್ ಆ್ಯಂಡ್ ಟೂನ ಸಾಲ್ವ್ ಮಾಡಿದ್ರೆ ವಿ ವಿಲ್ ಗೆಟ್ ಡಿ ಇಸ್ ಈಕ್ವಲ್ ಟು ಒನ್ ಮೊದಲ ಪದ ಎ ಇಸ್ ಈಕ್ವಲ್ ಟು ಮೂರು ಡಿ ಇಸ್ ಈಕ್ವಲ್ ಟು ಒಂದು ನೆಕ್ಸ್ಟ್ ಎಕ್ಸಾಂಪಲ್ ಎರಡು ಅಂಕೆಗಳ ಎಷ್ಟು ಸಂಖ್ಯೆಗಳು ಮೂರರಿಂದ ಭಾಗಿಸಲ್ಪಡುತ್ತದೆ ಪರಿಹಾರ ಹನ್ನೆರಡು ಹದಿನೈದು ಹದಿನೆಂಟು ಟಿಲ್ ತೊಂಬತ್ತೊಂಬತ್ತು ಇದರಲ್ಲಿ ಮೊದಲನೇ ಪದ ಹನ್ನೆರಡು ಸಾಮಾನ್ಯ ವ್ಯತ್ಯಾಸ ಮೂರು ಹಾಗೂ ಎರಡನೇ ಪದ ತೊಂಬತ್ತೊಂಬತ್ತು ಆದಾಗ ಅದನ್ನು ಸೂತ್ರದಲ್ಲಿ ಅಳವಡಿಸಿದಾಗ ಎನ್ ಬೆಲೆ ಮೂವತ್ತನ್ನು ಪಡೆಯುತ್ತೇವೆ ಆದ್ದರಿಂದ ಎರಡು ಅಂಕೆಗಳ ಮೂವತ್ತು ಸಂಖ್ಯೆಗಳು ಮೂರರಿಂದ ಭಾಗಿಸಲ್ಪಡುತ್ತವೆ ಸಮಾಂತರ ಶ್ರೇಣಿಗೆ ಸಂಬಂಧಿಸಿದಂಥ ಕೆಲವು ಸಮಸ್ಯೆಗಳನ್ನು ನೋಡೋಣ ಇಪ್ಪತ್ತೊಂದು ಹದಿನೆಂಟು ಹದಿನೈದು ಸಮಾಂತರ ಶ್ರೇಣಿಯ ಎಷ್ಟನೇ ಪದವು ಮೈನಸ್ ಎಂಬತ್ತೊಂದು ಆಗಿದೆ ಮತ್ತು ಯಾವುದೇ ಪದ ಝೀರೋ ಆಗಿದೆಯೇ ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ ಇಲ್ಲಿ ಎ ಬೆಲೆ ಇಪ್ಪತ್ತೊಂದು ಡಿ ಬೆಲೆ ಮೈನಸ್ ಮೂರು ಇದನ್ನು ಎ ಎನ್ ಇಸ್ ಈಕಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರದಲ್ಲಿ ಹಾಕಿದಾಗ ಎನ್ ಬೆಲೆ ಮೂವತ್ತೈದನ್ನು ಪಡೆಯುತ್ತೇವೆ ಆದ್ದರಿಂದ ಈ ಸಮಾಂತರ ಶ್ರೇಣಿಯಲ್ಲಿ ಮೂವತ್ತೈದನೇ ಪದ ಮೈನಸ್ ಏಟಿ ಒನ್ ಆಗಿರುತ್ತದೆ ಮತ್ತು ಎ ಎನ್ ಇಸ್ ಈಕಲ್ ಟು ಝೀರೋ ಅನ್ನು ಸೂತ್ರದಲ್ಲಿ ಅಳವಡಿಸಿದಾಗ ಎನ್ ಬೆಲೆ ಎಂಟು ದೊರೆಯುತ್ತದೆ ಆದ್ದರಿಂದ ಝೀರೋ ಇದು ಈ ಸಮಾಂತರ ಶ್ರೇಣಿಯ ಒಂದು ಪದವಾಗಿದೆ ನೆಕ್ಸ್ಟ್ ಎಕ್ಸಾಂಪಲ್ ಮುನ್ನೂರ ಒಂದು ಇದು ಐದು ಹನ್ನೊಂದು ಹದಿನೇಳು ಇಪ್ಪತ್ತ್ಮೂರು ಈ ಸಂಖ್ಯಾಪಟ್ಟಿಯ ಪದವಾಗಿದೆಯೇ ಪರಿಹಾರ ಎ ಇಸ್ ಈಕ್ವಲ್ ಟು ಐದು ಡಿ ವ್ಯಾಲ್ಯೂ ಸಿಕ್ಸ್ ಸೊ ಎನ್ ಇಜಿಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಫಾರ್ಮುಲಾದಲ್ಲಿ ಇದನ್ನು ಅಳವಡಿಸಿದಾಗ ಎನ್ ಬೆಲೆ ಧನಪೂರ್ಣಾಂಕ ದೊರೆಯುವುದಿಲ್ಲ ಆದರೆ ಎನ್ ಯಾವಾಗಲೂ ಧನಪೂರ್ಣಾಂಕವಾಗಿರಬೇಕು ಆದ್ದರಿಂದ ಮುನ್ನೂರ ಒಂದು ಇದು ಈ ಸಮಾಂತರ ಶ್ರೇಣಿಯ ಪದವಲ್ಲ ಸಮಾಂತರ ಶ್ರೇಣಿಗೆ ಸಂಬಂಧಿಸಿದಂಥ ಕೆಲವು ವ್ಯವಹಾರಿಕ ಸಮಸ್ಯೆಗಳನ್ನು ಈಗ ನೋಡೋಣ ಒಂದು ಸಾವಿರ ರೂಪಾಯಿಗಳ ಮೊತ್ತವನ್ನು ಎಂಟು ಶೇಕಡಾ ದರದಂತೆ ಸರಳ ಬಡ್ಡಿಯ ಪ್ರಕಾರ ಠೇವಣಿ ಇಡಲಾಗಿದೆ ಪ್ರತಿ ವರ್ಷದ ಅಂತ್ಯದಲ್ಲಿ ಬಡ್ಡಿಯನ್ನು ಕಂಡುಹಿಡಿಯಿರಿ ಈ ಬಡ್ಡಿಗಳು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತವೆಯೇ ಹಾಗಾದರೆ ಮೂವತ್ತು ವರ್ಷಗಳ ಕೊನೆಯಲ್ಲಿ ಬಡ್ಡಿಯನ್ನು ಕಂಡುಹಿಡಿಯಿರಿ ನಮಗೆಲ್ಲ ತಿಳಿದಿರೋ ಹಾಗೆ ಸರಳ ಬಡ್ಡಿಯನ್ನು ಕಂಡುಹಿಡಿಯುವಂಥ ಸೂತ್ರ ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಈ ಸೂತ್ರದಲ್ಲಿ ಮೇಲಿನ ಡೇಟಾಗಳನ್ನು ಅಳವಡಿಸಿದಾಗ ಮೊದಲನೇ ವರ್ಷದ ಕೊನೆಯಲ್ಲಿ ಬರುವಂತಹ ಬಡ್ಡಿ ರೂಪಾಯಿ ಎಂಬತ್ತು ಎರಡನೇ ವರ್ಷದಲ್ಲಿ ಕೊನೆಯಲ್ಲಿ ಬರುವಂತಹ ಬಡ್ಡಿ ರೂಪಾಯಿ ನೂರ ಅರವತ್ತು ಮೂರನೇ ವರ್ಷದ ಕೊನೆಯಲ್ಲಿ ಬರುವಂತಹ ಬಡ್ಡಿ ಎರಡುನೂರ ನಲವತ್ತು ಈ ಎಂಬತ್ತು ನೂರ ಅರವತ್ತು ಎರಡು ನಲವತ್ತು ಇವು ಒಂದು ಸಮಾಂತರ ಉಂಟು ಮಾಡುತ್ತದೆ ಹಾಗಾದರೆ ಮೂವತ್ತು ವರ್ಷಗಳಲ್ಲಿ ಬರುವಂತಹ ಬಡ್ಡಿಯನ್ನು ಎ ಎನ್ ಎಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರದಲ್ಲಿ ಅಳವಡಿಸಿದಾಗ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ದೊರೆಯುತ್ತದೆ ಈಗ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರವನ್ನು ಗಮನಿಸೋಣ ಒಂದು ಸಮಾಂತರ ಶೈಲಿಯು ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಆದರೆ ಎರಡನೇ ಪದ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಆಗಿದ್ದು ಮೊತ್ತ ಎಸ್ ಆಗಿರಲಿ ಆಗ ಎಸ್ ಟು ಎ ಪ್ಲಸ್ ಎ ಪ್ಲಸ್ ಡಿ ಪ್ಲಸ್ ಎ ಪ್ಲಸ್ ಟು ಡಿ ಪ್ಲಸ್ ಸೋ ಆನ್ ಅಪ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಆಗಿರುತ್ತದೆ ಈ ಪದಗಳನ್ನು ವಿರುದ್ಧ ದಿಕ್ಕಿನಿಂದ ತಿರುಗಿಸಿ ಬರೆದಾಗ ಎಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಪ್ಲಸ್ ಎ ಪ್ಲಸ್ ಎನ್ ಮೈನಸ್ ಟು ಇಂಟು ಡಿ ಪ್ಲಸ್ ಸೋ ಆನ್ ಅಪ್ ಟು ಎ ಪ್ಲಸ್ ಡಿ ಪ್ಲಸ್ ಎ ಒನ್ ಟು ಎರಡನ್ನು ಪ್ರತಿ ಪದಗಳನ್ನು ಕೂಡಿಸಿದಾಗ ಟೂ ಎಸ್ ಇಸ್ ಈಕ್ವಲ್ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಪ್ಲಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಆನ್ ಅಪ್ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ದೊರೆಯುತ್ತದೆ ಅಂದರೆ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ಎನ್ ಸಾರಿ ಇದು ಪುನರಾವರ್ತನೆ ಆಗುತ್ತದೆ ಸೊ

ಮೈನಸ್ ಟು ಈ ಸಮಾಂತರ ಶ್ರೇಣಿಯ ಇಪ್ಪತ್ತೆರಡು ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯುವುದಾದರೆ ಎಸ್ ಇಸ್ ಇಕ್ವಲ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಫಾರ್ಮುಲಾದಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಎಸ್ ವ್ಯಾಲ್ಯೂ ಮೈನಸ್ ನೈನ್ ಸೆವೆಂಟಿ ನೈನ್ ದೊರೆಯುತ್ತದೆ ಒಂದು ಸಮಾಂತರ ಶ್ರೇಣಿಯ ಮೊದಲ ಹದಿನಾಲ್ಕು ಪದಗಳ ಮೊತ್ತ ಒಂದು ಸಾವಿರದ ಐವತ್ತು ಆದರೆ ಅದರ ಮೊದಲ ಪದ ಹತ್ತು ಆದರೆ ಇಪ್ಪತ್ತನೇ ಪದವನ್ನು ಕಂಡುಹಿಡಿಯಿರಿ ಸೇಮ್ ಫಾರ್ಮುಲಾ ಎಸ್ ಇಸ್ಕಲ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಫಾರ್ಮುಲಾದಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಡಿ ವ್ಯಾಲ್ಯೂ ಅಂದರೆ ಸಾಮಾನ್ಯ ವ್ಯತ್ಯಾಸ ಹತ್ತು ದೊರೆಯುತ್ತದೆ ಸಮಾಂತರ ಶ್ರೇಣಿಗೆ ಸಂಬಂಧಿಸಿದಂಥ ಕೆಲವು ಸಾಂಖ್ಯಿಕ ಉದಾಹರಣೆಗಳನ್ನು ನೋಡೋಣ ಆರರಿಂದ ಭಾಗಿಸಲ್ಪಡುವ ಮೊದಲ ನಲವತ್ತು ಧನಾತ್ಮಕ ಪೂರ್ಣಾಂಕಗಳ ಮೊತ್ತವೇನು ಅಂತ ಕೇಳಿದರೆ ಸಿಕ್ಸ್ ಟ್ವೆಲ್ವ್ ಏಯ್ಟೀನ್ ಈ ಸಮಾಂತರ ಶ್ರೇಡಿಯ ಮೊದಲ ಪದ ಆರು ಸಾಮಾನ್ಯ ವ್ಯತ್ಯಾಸ ಆರು ಹಾಗೂ ಎನ್ ವ್ಯಾಲ್ಯೂ ನಲವತ್ತು ಆಗಿದೆ ಸೊ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಫಾರ್ಮುಲಾದಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎಸ್ ಎನ್ ವ್ಯಾಲ್ಯೂ ಅಂದರೆ ನಲವತ್ತು ಪದಗಳ ಮೊತ್ತವು ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತು ದೊರೆಯುತ್ತದೆ ಲಾಸ್ಟ್ ಎಕ್ಸಾಂಪಲ್ ಒಂದು ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತ ಫೋರ್ ಎನ್ ಮೈನಸ್ ಎನ್ ಸ್ಕ್ವೇರ್ ಆದರೆ ಮೊದಲ ಪದ ಎಸ್ ಒನ್ ಎಸ್ ಟು ಹಾಗೂ ಮೊದಲೆರಡು ಪದಗಳ ಮೊತ್ತವೇನು ಎರಡನೇ ಪದ ಎಸ್ ಟು ಅದೇ ರೀತಿ ಮೂರನೇ ಪದ ಮತ್ತು ಹತ್ತನೇ ಪದ ಹಾಗೂ ಎರಡನೇ ಪದವನ್ನು ಕಂಡುಹಿಡಿಯಿರಿ ಇದರ ಪರಿಹಾರ ಎಸ್ ಎನ್ ಇಸ್ ಈಕ್ವಲ್ ಟು ಫೋರ್ ಎನ್ ಮೈನಸ್ ಎನ್ ಸ್ಕ್ವೇರ್ ಸೊ ಎಸ್ ಒನ್ ವ್ಯಾಲ್ಯೂ ನಮಗೆ ಬೇಕು ಅಂದಾಗ ಆ ಎನ್ ಪ್ಲೇಸಲ್ಲಿ ಒನ್ನನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು ಸೊ ಎಸ್ ಒನ್ ವ್ಯಾಲ್ಯೂ ವಿ ಕ್ಯಾನ್ ಗೆಟ್ ತ್ರೀ ಎರಡನೇ ಪದ ಎಸ್ ಟು ಇಸ್ ಈಕ್ವಲ್ ಟು ಫೋರ್ ಇಂಟು ಟು ಟೂ ಮೈನಸ್ ಟು ಸ್ಕ್ವೇರ್ ಸೊ ವ್ಯಾಲ್ಯೂ ಫೋರ್ ಥರ್ಡ್ ಪಾಯಿಂಟ್ ಎಸ್ ಟು ಮೈನಸ್ ಎಸ್ ಒನ್ ಫೋರ್ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಒನ್ ಎರಡನೇ ಪದ ಒನ್ ಆಗಿದೆ ಲಾಸ್ಟ್ ಪಾಯಿಂಟ್ ಎಸ್ ತ್ರೀ ಇಸ್ ಈಕ್ವಲ್ ಟು ಫೋರ್ ಇಂಟು ತ್ರೀ ಮೈನಸ್ ತ್ರೀ ಸ್ಕ್ವೇರ್ ಅದರ ವ್ಯಾಲ್ಯೂ ತ್ರೀ ಸೊ ಮೂರನೇ ಪದ ಬೇಕಂದರೆ ಎಸ್ ತ್ರೀ ಮೈನಸ್ ಎಸ್ ಟು ಇಸ್ ಈಕ್ವಲ್ ಟು ತ್ರೀ ಮೈನಸ್ ಫೋರ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಸೊ ಮೂರನೇ ಪದ ಮೈನಸ್ ಒನ್ ಆಗಿದೆ ಅದೇ ರೀತಿಯಲ್ಲಿ ಹತ್ತನೇ ಪದ ಇಸ್ ಈಕ್ವಲ್ ಟು ಎಸ್ ಟೆನ್ ಮೈನಸ್ ಎಸ್ ನೈನ್ ಸೊ ಈ ಫಾರ್ಮುಲಾದಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎ ಹತ್ತು ಅಂದರೆ ಹತ್ತನೇ ಪದ ಮೈನಸ್ ಫಿಫ್ಟೀನ್ ದೊರೆಯುತ್ತದೆ ಸೊ ಈ ರೀತಿಯಲ್ಲಿ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಫಾರ್ಮುಲಾದಲ್ಲಿ ನಾವು ಯಾವುದೇ ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಾವು ಮೊದಲ ಎನ್ ಪದಗಳವರೆಗಿನ ಮೊತ್ತವನ್ನು ನಾವು ಈಸಿಯಾಗಿ ಕಂಡುಹಿಡಿಯಬಹುದು ಥ್ಯಾಂಕ್ ಯು